ಎಲ್ರಿಗೂ ನಮಸ್ಕಾರ. ಈ ವರ್ಷ ಭಾರತೀಯರಾದ ನಮಗೆಲ್ಲ ಬಹಳಷ್ಟು ವಿಶೇಷವಾದ ವರ್ಷ ಅಂತ ಹೇಳ್ಬೋದು. ಏಕೆಂದರೆ ಆಗಸ್ಟ್ 15ರಂದು ನಾವೆಲ್ಲ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಈಗಾಗಲೇ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಕಾರ್ಯಕ್ರಮಗಳ ಅಂಗವಾಗಿಯೇ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಮ್ ಅಪ್ನಾ ರಾಷ್ಟ್ರಗಾನ್ ಗಾಯಿ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದಾಗಿದೆ. ನಾವು ಕೂಡ ರಾಷ್ಟ್ರಗೀತೆಯನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡುವುದರ ಮೂಲಕ ಅಮೃತ ಮಹೋತ್ಸವದ ಒಂದು ಭಾಗವಾಗೋಣ. ಈ ಕಾರ್ಯಕ್ರಮದ ಭಾಗವಾಗಿ ಅಪ್ಲೋಡ್ ಮಾಡಲಾದ ಎಲ್ಲ ವಿಡಿಯೋಗಳ ಸಂಕಲಿತ ಭಾಗವನ್ನು ಆಗಸ್ಟ್ 15, 2021ರಂದು ನೇರ ಪ್ರಸಾರ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು 4 ಹಂತಗಳನ್ನು ಫಾಲೋ ಮಾಡಬೇಕಾಗತ್ತೆ. ಆ 4 ಹಂತಗಳು ಯಾವುದು ಅನ್ನೋದನ್ನು ನೋಡೋಣ. ಮೊದಲಿಗೆ www.rashtragana.in ಅನ್ನುವಂತಹ ವೆಬ್ಸೈಟಿಗೆ ಹೋಗಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾದಂತಹ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ಕೂಡ ನೀವು ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಇಲ್ಲಿ ನೀಡಲಾದಂತಹ QR ಕೋಡನ್ನು ಕೂಡ ನೀವು ಸ್ಕ್ಯಾನ್ ಮಾಡಬಹುದು. ಹಂತಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇ ಹಂತದಲ್ಲಿ ನಾವು ನಮ್ಮ ಮಾಹಿತಿಯನ್ನು ತುಂಬಬೇಕಾಗತ್ತೆ. ನಮ್ಮ ಪೂರ್ಣ ಹೆಸರು, ಇಲ್ಲಿ ನಿಮ್ಮ ಪೂರ್ಣ ಹೆಸರನ್ನು ಬರೀರಿ, ಏಕೆಂದರೆ ಕೊನೆಯದಾಗಿ ನಿಮಗೆ ಸಿಗುವಂತಹ ಸರ್ಟಿಫಿಕೇಟ್ನಲ್ಲಿ ಈ ಹೆಸರೇ ಪ್ರಿಂಟ್ ಆಗಿ ಬರುತ್ತೆ. ಆದ್ದರಿಂದ ವಿದೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ನಿಮ್ಮ ಹೆಸರನ್ನು ಸರಿಯಾಗಿ ಇಲ್ಲಿ ತುಂಬಬೇಕಾಗತ್ತೆ. ಏಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರದಲ್ಲಿ ನಮ್ಮ ಒಂದು ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾಹಿತಿಯನ್ನು ತುಂಬಿದ ನಂತರ ಕೆಳಗಡೆ ಇರುವಂತಹ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ನಾವು 2ನೇ ಹಂತಕ್ಕೆ ಹೋಗ್ತೀವಿ. 2ನೇ ಹಂತದಲ್ಲಿ rashtragan.in ವಾಂಟ್ಸ್ ಟು ಯೂಸ್ ಯುವರ್ ಮೈಕ್ರೋಫೋನ್ ಆ್ಯಂಡ್ ಯೂಸ್ ಯುವರ್ ಕ್ಯಾಮ್ರಾ ಅಂತ ಕೇಳುತ್ತೆ. ಏಕೆಂದರೆ ಇಲ್ಲಿ ನಿಮ್ಮ ಧ್ವನಿ ಹಾಗೂ ವಿಡಿಯೋ ಎರಡೂ ರೆಕಾರ್ಡ್ ಆಗುತ್ತೆ. ಹೀಗಾಗಿ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟಾಗ ಅಲ್ಲಿ ನಿಮ್ಮ ಭಾವಚಿತ್ರ ಕಾಣಿಸುತ್ತೆ. ಕೆಳಗಡೆ ಇರುವಂತಹ ರೆಕಾರ್ಡ್ ಅನ್ನುವಂತಹ ಬಟನನ್ನು ಕ್ಲಿಕ್ ಮಾಡಿ ನಂತರ ಗೌರವಪೂರ್ವಕವಾಗಿ ಎದ್ದುನಿಂತುಕೊಂಡು ನೀವು ರಾಷ್ಟ್ರಗೀತೆಯನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ರೆಕಾರ್ಡ್ ಮಾಡುವಾಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ನಿಮಗೆ ಅನಿಸಿದರೆ ನೀವು ರೀಸ್ಟಾರ್ಟ್ ಬಟನನ್ನು ಕ್ಲಿಕ್ ಮಾಡುವುದರ ಮೂಲಕ ಮತ್ತೊಮ್ಮೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೋದಾಗಿದೆ. ಇನ್ನು 3ನೇ ಹಂತದಲ್ಲಿ ನೀವು ರೆಕಾರ್ಡ್ ಮಾಡಿದ್ದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ರೆಕಾರ್ಡ್ ಮಾಡಿದ ನಂತರ ಅಪ್ಲೋಡ್ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಹಾಗೂ ಆಡಿಯೋ ಅಪ್ಲೋಡ್ ಆಗುತ್ತೆ. ಹಂತ 4, ನಿಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ನೀವು ನಿಮ್ಮ ಸರ್ಟಿಫಿಕೇಟನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರಾಗಲಿ ಅಥವಾ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಾವು ಕೂಡ ಆಜಾದಿ ಕಾ ಅಮೃತ್ ಮಹೋತ್ಸವ ಐತಿಹಾಸಿಕ ಕಾರ್ಯಕ್ರಮದ ಒಂದು ಭಾಗವಾಗೋಣ.